ಮುದಗಲ್ನ ಬಿಜೆಪಿ ಕಾರ್ಯಾಲಯದಲ್ಲಿ ನೂರಾರು ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಯಾದರು. ರಾಮಾಜಿ ನಾಯಕ್ ತಾಂಡ, ಆಶಿಹಾಳ ತಾಂಡ, ತೊಡಕಿ ಹಾಗೂ ಪಿಕ್ಳಿಹಾಳ ಹಾಗೂ ಮುದಗಲ್ ಸೇರಿ 200ಕ್ಕೂ ಹೆಚ್ಚು ಯುವಕರು ಲಿಂಗಸೂರು ಬಿಜೆಪಿ ಅಭ್ಯರ್ಥಿ ಮಾನಪಡ್ಡಿ ವಜ್ಜಲ್ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಲಿಂಗಸೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾನಪಡ್ಡಿ ವಜ್ಜಲ್, ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶಿಕ್ಷಣ, ಕೃಷಿ, ನೀರಾವರಿ, ಮೀಸಲಾತಿ, ಕೌಶಲ್ಯಾಭಿವೃದ್ಧಿ, ಉದ್ಯಮ, ಸಾಮಾಜಿಕ ನ್ಯಾಯ, ನೈರ್ಮಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡಿದೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಉತ್ತಮ ಆಡಳಿತ ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಯುವಕರ ದಂಡು ಸೇರುತ್ತಿದೆ. ಮುದಗಲ್ ಸೇರಿ ಸುತ್ತಮುತ್ತಲಿನ ಗ್ರಾಮದ ಯುವಕರು ಪಕ್ಷ ಸೇರ್ಪಡೆಯಿಂದ ಪಕ್ಷಕ್ಕೆ ಮತ್ತಷ್ಟು ಬಲ ಬರಲಿದೆ. ಇದರಿಂದ ಪ್ರತಿ ಬೂತ್ ಮಟ್ಟದಲ್ಲಿ ಪಕ್ಷ ಉತ್ತಮವಾಗಿ ಸಂಘಟನೆಯಾಗಲಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮತದಾರರಿಗೆ ಸುಳ್ಳು ಭರವಸೆ ನೀಡುತ್ತಿವೆ, ಆದರೆ ಅವುಗಳು ಅನುಷ್ಠಾನಕ್ಕೆ ಬರುವುದಿಲ್ಲ. ಬಿಜೆಪಿ ಸರ್ಕಾರ ಎಲ್ಲ ಸಮುದಾಯಗಳ ಪ್ರಗತಿಗೆ ಶ್ರಮಿಸಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರದ ಮಾಜಿ ಸಚಿವ ಬಸವರಾಜ್ ಪಾಟೀಲ ಅನ್ವಾರಿ, ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ ನಂಬಿರೋ ಪಕ್ಷ. ಸದ್ಯ ನಮ್ಮಲ್ಲಿ ಯಾವುದೇ ಗೊಂದಲ, ಭಿನ್ನಮತ ಬಂಡಾಯವಾಗಲಿ ಇಲ್ಲ. ಈ ಚುನಾವಣೆಯನ್ನು ಸಾಮೂಹಿಕವಾಗಿ ಎದುರಿಸಲು ಪಕ್ಷದ ಎಲ್ಲ ಹಿರಿಯರು, ಕಿರಿಯರು, ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸನ್ನದ್ಧರಾಗಿದ್ದಾರೆ ಎಂದರು. ಮಂಜುನಾಥ್ ಕುಂಬಾರ, ಎನ್ಕೆಎಸ್ ಟಿವಿ 4, ಮುದಗಲ್. ಇವತ್ತು ಪ್ರತಿ ಹಳ್ಳಿಗಳಿಂದ, ಪಟ್ಟಣಗಳಿಂದ ಬಂದು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಕ್ಕಂಥ ನೋಡಿದ್ರೆ ನಿಜವಾಗಲೂ ರಾಜ್ಯದಲ್ಲಿ 145ರಿಂದ 150 ಸ್ಥಾನಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗುತ್ತೆ. ಮತ್ತು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಲಿಂಗಸೂರು ತಾಲೂಕು ಅತ್ಯಂತ ಭಾರಿ ಬಹುಮತದಿಂದ ಗೆಲ್ತಕ್ಕಂಥದ್ದನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ತೋರಿಸಿಕೊಟ್ಟಿದೆ. ಇವತ್ತು ಖಂಡಿತವಾಗಿ ರಾಯಚೂರು ಜಿಲ್ಲೆಯಲ್ಲಿ 7ಕ್ಕೆ 7 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸ್ಥಾನವನ್ನು ಗೆದ್ದಿರತಕ್ಕಂಥ ಜಿಲ್ಲೆ ಕೂಡ ಪಾತ್ರರಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಮೂಲತಃ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಇರುವ ಶಕ್ತಿನೇ ಕುಂದಿ ಹೋಗುತ್ತೆ. ರಾಜ್ಯದ ಹೈಕಮಾಂಡ್ ಬಗ್ಗೆ ಬರುವಂತಹ ಪ್ರಶ್ನೆ ಮೂಲತಃ 6 ತಿಂಗಳ ಕೆಳಗೆ ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತದೆ, ಅದರಲ್ಲಿ ಯಾವ ಸಂದೇಹ ಇಲ್ಲ. ಭಾರತೀಯ ಜನತಾ ಪಕ್ಷದ ಬಗ್ಗೆ ಹೇಳುವಂತಹ ಕಾಂಗ್ರೆಸ್ ಅಕ್ಕಿ ಕೊಟ್ಟಿವಿ, ನಾವು ಇದನ್ನು ಮಾಡಿವಿ ಅನ್ನುವಂತ ಮಾತು ಏನಿದೆ ಅಲ್ಲ ಸಿದ್ದರಾಮಯ್ಯ ಅವರು. ಅಕ್ಕಿ ಮೂಲತಃ ಕೊಡೋರು ಯಾರು? ಅಕ್ಕಿ ಕೊಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಕರ್ನಾಟಕದಲ್ಲಿ ಹಿಂದೆ ಇರುವಂತಹ ಕಾಂಗ್ರೆಸ್ ಸರ್ಕಾರ ಕೇಂದ್ರದಿಂದ ತಂದಿರುವಂತಹ ಅಕ್ಕಿಗೆ ಇವರು ಬ್ಯಾಗ್ ಮಾಡಿಕೊಟ್ಟಿದ್ದಾರೆ.